टी रघुमूर्ति चळ्ळकेरे श्रेय जलसंपन्मूल सचिवरल्ली 162ನೇ ಪ್ರಶ್ನೆ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕೊಡ್ತಿದ್ದಾರೆ ಇದು ಚಳ್ಳಕೆರೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನು ಗೋಸಿಕೆರೆ ಒಡೆರಳ್ಳಿ ಇದಕ್ಕೆ ವೇದಾವತಿ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜು ಮಂಜೂರು ಮಾಡಬೇಕಂತ ಹೇಳಿ 19-20ನೇ ಸಾಲಿನಲ್ಲಿ ಇದು ಒಂದು ಬಡ್ಜೆಟಲ್ಲಿ ಸೇರಿರ್ತಕ್ಕಂಥ ಕಾಮಗಾರಿ ಇದು ಏನು ಈ ಸರ್ಕಾರ ಬಂದ ಮೇಲೆ ಈಗಾಗಲೇ 3 ವರ್ಷ 3.5 ವರ್ಷ ಕಳೀತದೆ ಅವ್ರ ಉತ್ತರ ಏನು ಹೇಳ್ತಾ ಇದ್ರೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗ ಅಂತ ಬಂದಿತ್ತು ಆರ್ಥಿಕ ಇಲಾಖೆಯಲ್ಲಿ ಇದು ನಿಂತಿದೆ ಮುಂದೆ ತಗೊಳ್ತೀವಿ ಅಂತ ಹೇಳಿ ಬಹುಶಃ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು ಬಹುಶಃ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಕಾಮಗಾರಿಗಳನ್ನು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಯಾ ಪಕ್ಷಕ್ಕೆ ಯಾರೆಲ್ಲ ಆ ಸರ್ಕಾರದಲ್ಲಿರ್ತಾರೆ ಅವ್ರಿಗೆ ಇನ್ನೋವೇಟಿವ್ ಆಗಿ ಹೆಚ್ಚಿನದಾಗಿ ಅನುದಾನಗಳು ಕೊಡ್ತಾರೆ ಕಾಮಗಾರಿಗಳನ್ನು ಮಂಜೂರು ಹಾಕ್ತಾರೆ ಮಾಡ್ತಾರೆ ಆದರೆ ಸಂದರ್ಭದಲ್ಲಿ 3.5 ವರ್ಷದಿಂದ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳು ಬರ್ತದೆ ಬೇರೆ 5 ಕ್ಷೇತ್ರಗಳಿಗೆ ಯಾವುದೇ ಅನುದಾನ ಕೊರತೆ ಇರಲ್ಲ ಫೈನಾನ್ಷಿಯಲ್ ಇಡೀ ರಾಜ್ಯದಲ್ಲೇ ಬಹುಶಃ ಎಲ್ಲ ನಮ್ಮೇನು ಶಾಸಕರು ಇದ್ದೀವಿ ನಾವು ನಮ್ಮ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಬೇರೆ ಕೆಲಸಗಳು ಮಾಡ್ಕೊಂಡಿದ್ವಿ ಜಾಸ್ತಿ ಮಾಡಿದ್ವಿ ಆದರೆ ಈ ಸಂದರ್ಭದಲ್ಲಿ 25 ಕೋಟಿ ಅನುದಾನ ಯಾವಾಗ ಮಂಜೂರಾಯಿತು ಬಡ್ಜೆಟಲ್ಲಿ ಬಂದಿರೋದು 19-20ರಲ್ಲಿ ಈಗ ನಾವು ಯಾವಾಗ ಇದ್ದೀವಿ 22-23 ನಾನು ಕಾಂಗ್ರೆಸ್ ಪಕ್ಷದ ಶಾಸಕ ಬಹುಶಃ ಇದನ್ನು ಎಲ್ಲರಿಗೂ ಅರ್ಥ ಆಗ್ತದೆ ಇದು ನಮಗೆ ಮಾತ್ರ ಅನುದಾನ ಇರೋದಿಲ್ವಾ ಆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಹೋಗಲಿ ಆ ಬ್ಯಾರೇಜ್ ಕಟ್ಟಿದ್ರೆ ಬರೀ ಕಾಂಗ್ರೆಸ್ ಪಕ್ಷದವರು ಅಥವಾ ಬೇರೆ ಪಕ್ಷದವ್ರು ಅಡ್ಡಾಡ್ತಾರೆ ಅದರಲ್ಲಿ ಇದು ಉದ್ದೇಶ ಇದನ್ನು ಸ್ಪಷ್ಟವಾಗಿ ಹೇಳಬೇಕು ಇದನ್ನ ಈ ರೀತಿಯಾಗಿ ಮುಂದುವರಿಸುವಂತ ಕೆಲಸ ಮಾಡಬಾರ್ದು ಯಾಕಂದ್ರೆ ಇದೊಂದೇ ಕೆಲಸ ಅಲ್ಲ ಬೇರೆ ಬೇರೆ ಕೆಲಸಗಳು ಇದಾವೆ ಇದೇ ರೀತಿಯಾಗಿ 4 ವರ್ಷ ಆಯ್ತು ಉಪಪ್ರಶ್ನೆ ಕೇಳಿದ್ರಿ ಭಾಷಣ ಮಾಡ್ತಾ ಇದ್ರೆ ನಾ ಇಲ್ಲಿ ಹೆಂಗ್ ನಡೆಸೋದು ಉಪಪ್ರಶ್ನೆ ಕೇಳಬೇಕು ಈಗ ಹೇಳ್ತಾರೆ ಸಚಿವರು ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷರ 25 ಕೋಟಿ ರೂಪಾಯಿ ಅನುದಾನ ಬಜೆಟ್ ನಲ್ಲಿ ಒದಗಿಸಿರಲಿಲ್ಲ ಬಜೆಟ್ ಭಾಷಣದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಯೋಜನೆ ಇದು ಬಜೆಟ್ ಭಾಷಣದಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು ಬಜೆಟ್ ಕೊಟ್ಟಿರಲಿಲ್ಲ ಇದಕ್ಕೆ ಅದಕ್ಕೆ ನಾನು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ನಾವು ತಾರತಮ್ಯ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜು ತಗೊಳ್ಬೇಕಂತ ನಮಗೂ ಇದೆ ನಮಗೆ ಗೊತ್ತಿದೆ ಹಣಕಾಸಿನ ಲಭ್ಯತೆ ಮೇಲೆ ಮಾಡ್ತೀವಿ ಅಂತ ಯಾಕೆ ಹೇಳಿದೆ ಅಂದರೆ ಅಧ್ಯಕ್ಷರೇ ನಮ್ಮ ಇಲಾಖೆ ಉತ್ತರ ಕೇಳ್ರಿ ಮೊದಲು ಉತ್ತರ ಕೇಳಲಿಲ್ಲ ಅಂದ್ರೆ ಏನು ಮಾಡಕ್ ಆಗುದಿಲ್ಲ ಉತ್ತರ ಕೇಳಬೇಕು ಕೇಳಿ ನಾನು ಹೇಳ್ತೇನೆ ಕೇಳಿ ಪೂರ ಇಲ್ಲ ಸರ್ ಅಲ್ಲ ಉತ್ತರ ಹೇಳೋದು ಕೇಳ್ರಿ ಅಂದ್ರೆ ಅವ್ರದ್ದು ಪ್ರತ್ಯೇಕ ಪ್ರಶ್ನೆ ಕೇಳಿ ಗದ್ದಲ ಮಾಡಿದ್ರೆ ಅವ್ರು ಪೂರ್ಣ ಉತ್ತರ ಹೇಳದ ಮೇಲೆ ಆಮೇಲೆ ಅನುಮಾನಗಳಿದ್ರೆ ಕೇಳಿ ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರ ನಮ್ಮ ಇಲಾಖೆಗೆ ಪ್ರತಿ ವರ್ಷ ಬಜೆಟ್ನಲ್ಲಿ ಹಣ ಸಿಗ್ತಕ್ಕಂಥದ್ದು 15-16 ಸಾವಿರ ಕೋಟಿ ಇತ್ತು ಈಗ 17-18 ಸಾವಿರ ಕೋಟಿ ಈಗ 18-19 ಸಾವಿರ ಕೋಟಿಗೆ ಬಂದಿದೆ ಬಜೆಟ್ ಪ್ರತಿ ವರ್ಷ ನೀರಾವರಿ ಇಲಾಖೆಗೆ ಅನುದಾನ ಸಿಗ್ತಕ್ಕಂಥದ್ದು ಸರ್ ಒಂದು ನಿಮಿಷ ಕೇಳ್ತೇನೆ ಇದ್ದದನ್ನು ಹೇಳಕತ್ತೇನೆ ಆಮೇಲೆ ನೀವು ಹೇಳಕತ್ತರಿ ನೀವು 8 ಸಾವಿರ ಕೋಟಿ ಕೊಟ್ಟಿರೋದು ಆಮೇಲೆ ಹೇಳ್ರಿ ಮಾನ್ಯ ಸಭಾಧ್ಯಕ್ಷರ ಈಗ ನಮ್ಮ ಇಲಾಖೆಗೆ ಕಾರ್ಯಭಾರ ಇರ್ತಕ್ಕಂಥದ್ದು 1,02,000 ಕೋಟಿಗಿಂತಲೂ ಹೆಚ್ಚದ ಹಾಗೆ ಪ್ರತಿ ವರ್ಷ ಘೋಷಣೆ ಮಾಡ್ಕೋತ ಹೋಗಿದಾರೆ ಪ್ರತಿ ವರ್ಷ ಹೆಚ್ಚಾಕೋತಾನೆ ಹೋಗಿದೆ ಅದಕ್ಕೆ ನಾನೇನು ಹೇಳ್ತೀನಿ ಅನುದಾನ ಲಭ್ಯತೆ ಆಧಾರದ ಮೇಲೆ ಪ್ರಯಾರಿಟಿ ಮೇಲೆ ತಗೊಳ್ಬೇಕು ಅಂತ ನಮ್ದು ಉದ್ದೇಶದ ಖಂಡಿತವಾಗಿಯೂ ಆ ಕೆಲಸ ಮಾಡ್ತೇವೆ ತಾರತಮ್ಯ ಮಾಡ್ತಕ್ಕಂಥದ್ದಿಲ್ಲ ತಾರತಮ್ಯ ಮಾಡ್ತಕ್ಕಂಥದ್ದು ನಿಮ್ಮ ಭಾವನೆ ಇರ್ಬೋದು ನನ್ನ ಭಾವನೆ ಇರ ತಾರತಮ್ಯ ಮಾಡ್ತಾ ಇದ್ದೀರಾ ಆಗಿರೋದ್ರಿಂದ ಅವ್ರ ಭಾವನೆಯನ್ನ ನಿಮ್ ಮುಂದೆ ವ್ಯಕ್ತ ಮಾಡ್ತಾ ಇದ್ದಾರೆ ನಿಮ್ ಭಾವನೆ ತಾರತಮ್ಯ ಇಲ್ಲದೆ ಹೋದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಅನುದಾನದ ಲಭ್ಯತೆ ಮೇಲೆ ಪ್ರಯಾರಿಟಿ ಮೇಲೆ ತಗೊಳ್ತೇವೆ